ಜಿಲ್ಲೆಯಲ್ಲಿ ಒಟ್ಟು 1866 ಜನರನ್ನು ನಾವು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ 378 ಜನರು ಈಗಾಗಲೇ 28 ದಿವಸಗಳನ್ನು ಮುಗಿಸಿದ್ದಾರೆ. ಆಮೇಲೆ ಕ್ವಾರಂಟೈನಲ್ಲಿ ಇರುವಂಥವರು 1486 ಜನರು. ಆಮೇಲೆ ಈಗಾಗಲೇ ನಾವು 1795 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಬೇರೆ ಬೇರೆ ಈ ಕಂಟೈನ್ಮೆಂಟ್ ಏರಿಯಾದಲ್ಲಿರ್ಬೋದು, ಇತರೆ ಸಿಂಪ್ಟೊಮೆಟಿಕ್ ಕೇಸ್ಗಳಲ್ಲಿ. ಅದರಲ್ಲಿ ಈಗಾಗಲೇ ನಮಗೆ 1544 ನೆಗೆಟಿವ್ ಬಂದವೆ, 41 ಪಾಸಿಟಿವ್ ಬಂದವೆ. ರಿಸಲ್ಟ್ ಅವೇಟೆಡ್ ಇನ್ನೂ ಸುಮಾರು 210 ರಿಸಲ್ಟ್ ಅವೇಟೆಡ್ ಇದ್ದಾವೆ. ಅಷ್ಟೇ ಅಲ್ಲದೆ ಇವತ್ತು ಬಂದಂಥ ಏನು 2 ಪಾಸಿಟಿವ್ ಕೇಸ್ಗಳಿದ್ದಾವೆ. ಅದರಲ್ಲಿ ಒಂದನೇ ಪಾಸಿಟಿವ್ ಕೇಸ್ P221ಗೆ ಲಿಂಕ್ ಇದೆ, ಇನ್ನೊಂದು ನಾವು ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ತಾಯಿದ್ದೀವಿ. ಅದನ್ನು ಕಾಂಟ್ಯಾಕ್ಟ್ ಟ್ರೇಸ್ ನಾವು ಇಷ್ಟರಲ್ಲೇ ಐಡೆಂಟಿಫೈ ಮಾಡ್ತೀವಿ. ಇವತ್ತು ಒಟ್ಟು ಇದುವರೆಗೆ 6 ಪೇಷೆಂಟ್ಗಳನ್ನು ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅದರಲ್ಲಿ ನಿನ್ನೆ 1 ಪೇಷೆಂಟು, ಇವತ್ತು 5 ಪೇಷೆಂಟ್ಗಳನ್ನು ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಉಳಿದಂಥ 33 ಜನ ಏನಿದ್ದಾರೆ ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ. ಯಾವುದೇ ಸಿಂಪ್ಟಮ್ಸ್ ಆಗಲಿ ಅಥವಾ ಆಕ್ಸಿಜನ್ ಮೇಲೆ ಆಗಲಿ ವೆಂಟಿಲೇಟರ್ ಮೇಲೆ ಇಲ್ಲ, ಅವರು ಎಲ್ಲ ಆರೋಗ್ಯವಾಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರು ನಮ್ಮ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಯಾವುದು ಜಿಲ್ಲೆಗಳು ರೆಡ್ ಝೋನಲ್ಲಿದ್ದಾವೆ ಅದಕ್ಕೆ ಈಗಾಗಲೇ ನೀಡಿರುವ ಏನು ರಿಲ್ಯಾಕ್ಸೇಷನ್ ಇದ್ದಾವೆ ಅವು ಮಾತ್ರ ಮುಂದುವರಿತಾವೆ. ಅದನ್ನು ಹೊರತುಪಡಿಸಿ ಹೊಸದಾಗಿ ಯಾವುದೇ ರಿಲ್ಯಾಕ್ಸೇಷನ್ಗಳಾಗಲಿ ಮತ್ತೊಂದಾಗಲಿ ಆ್ಯಕ್ಟಿವಿಟೀಸ್ಗೆ ಅವಕಾಶ ಇಲ್ಲ. ಕೃಷಿ ಮತ್ತು ತೋಟಗಾರಿಕೆ ಅಥವಾ ರೇಷ್ಮೆ ಮತ್ತು ಉಳಿದ ಚಟುವಟಿಕೆ ಈ ಮೊದಲು ನಾವು ಏನು ಅಲೋವ್ ಮಾಡಿದ್ದೀವಿ ಅಷ್ಟು ಮಾತ್ರ ಅನುಮತಿ ಇದೆ. ಹೊಸ ಚಟುವಟಿಕೆಗಳಿಗೆ ಯಾವುದೇ ಅನುಮತಿ ಇಲ್ಲ. ಜಿಲ್ಲಾಡಳಿತದೊಂದಿಗೆ ನಾಗರಿಕರು ಸಹಕರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ, ಎಲ್ಲೆಲ್ಲಿ ನಾವು ಕಂಟೈನ್ಮೆಂಟ್ ಝೋನ್ ಮಾಡಿದ್ದೀವಿ ಅವರು ಯಾವುದೇ ಕಾರಣಕ್ಕೆ ಜನರು ಹೊರಗೆ ಬರಬಾರ್ದು. ಆಮೇಲೆ ಅದನ್ನು ಸಹಕರಿಸಿದರೆ ನಮ್ಮ ಜಿಲ್ಲೆಯಲ್ಲಿ ನಾವು ಕಂಪ್ಲೀಟಾಗಿ ಇದನ್ನು ಹತೋಟಿಯಲ್ಲಿ ತರುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ.